ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ. ಎಲ್ಲಾ ಭಾಗ್ಯಗಳಲ್ಲಿಯೂ ಆರೋಗ್ಯವೇ ಮಹಾಭಾಗ್ಯ ಎಂದು ಹೇಳುತ್ತಾ ರಾಷ್ಟ್ರೀಯ ಪೋಷಣ ಅಭಿಯಾನ ಕುರಿತು ಇಲ್ಲಿ ನೀಡಿರುವ ವಸ್ತುಗಳ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಮೊದಲಿಗೆ ತೆಂಗಿನಕಾಯಿ, ಇದರಿಂದ ನಮಗೆ ನಿರ್ಜಲೀಕರಣವನ್ನು ತಡೆಯುತ್ತದೆ. ಬಾಳೆಹಣ್ಣು ಸೇವಿಸುವುದರಿಂದ ನಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ. ಮತ್ತು ಕಾಳುಗಳು ಹಾಗೂ ಗೋಧಿ, ಸೋಯಾಬೀನ್, ಮಡಕೆ ಕಾಳು, ಉಳ್ಳಿ ಕಾಳು, ಗುರಾಳು ಇತ್ಯಾದಿ ಕಾಳುಗಳ ಸೇವನೆಯಿಂದ ನಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಪೋಷಣಾ ಅಭಿಯಾನದ ಕುರಿತು ಡ್ರಾಯಿಂಗ್ ಶೀಟ್ ನಲ್ಲಿ ಚಾರ್ಟ್ ಮಾಡಿ ಪ್ರದರ್ಶನ ತಂದಿದ್ದಾರೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ವಿಟಮಿನ್ ಎ ಇಂದ ನಮಗೆ ಮೂಳೆಗಳ ಬೆಳವಣಿಗೆಯನ್ನು ಮತ್ತು ಹಲ್ಲಿನ ರಚನೆಯನ್ನು ಹಾಗೂ ಆರೋಗ್ಯಕರ ಚರ್ಮವನ್ನು ಕೊಡುತ್ತದೆ. ವಿಟಮಿನ್ ಎ, ವಿಟಮಿನ್ ಬಿ, ಸಕ್ಕರೆ ಮತ್ತು ಪಿಷ್ಟ ಶಕ್ತಿ ಬಿಡುಗಡೆ ಮಾಡುತ್ತದೆ. ಜೀವಕೋಶಗಳಿಗೆ ಶಕ್ತಿಯ ಬಿಡುಗಡೆ ಮಾಡುತ್ತದೆ. ಮತ್ತೆ ನವಣೆ, ಇದರಿಂದ ನಮಗೆ ಕಾರ್ಬೋಹೈಡ್ರೇಟ್ಗಳು ಸಿಗುತ್ತವೆ ಮತ್ತು ನಮಗೆ ಶಕ್ತಿಗೆ ಸಹಾಯ ಮಾಡುತ್ತದೆ. ಇತ್ಯಾದಿ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ನಮಗೆ ಉತ್ತಮ ಆರೋಗ್ಯ ಮತ್ತು ಸಮತೋಲನ ಆರೋಗ್ಯ ಸಿಗುತ್ತದೆ. ಇಲ್ಲಿ ಸೊಪ್ಪು, ತರಕಾರಿಗಳು ನೀಡಲಾಗಿದೆ. ವಿವಿಧ ತರಕಾರಿಗಳು, ಹಸಿ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳನ್ನು ತಿನ್ನುವುದರಿಂದ ನಮಗೆ ಉತ್ತಮ ಆರೋಗ್ಯ ಲಭಿಸುತ್ತದೆ.